ಸಿಂಧು ಲೋಕನಾಥ್ ನಮ್ಮ ಜೊತೆಗೆ ಇರೋದು ಸಿಂಧು ಸುಮಾರು ದಿನಗಳಾಯಿತು, ಮದುವೆ ಆದ ಮೇಲೆ ಒಂದಷ್ಟು ಸಿನಿಮಾಗಳು ಬಂದು ಈಗ ಒಂದಷ್ಟು ಮತ್ತಷ್ಟು ಸಿನಿಮಾಗಳು ನೋಡ್ಕೊಂಡಿದ್ರಿ, ಸೊ ಹೇಗೆ ಅನಿಸ್ತಾ ಇದೆ ಯಾವ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ? ಕೃಷ್ಣ ಟಾಕೀಸ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಪರಿಮಳ ಅಂತ. ಒಂದು ಇನ್ನೋಸೆಂಟ್ ಹಳ್ಳಿ ಹುಡುಗಿ ರೋಲಲ್ಲಿ ಕಾಣಿಸ್ಕೊಳ್ತೀನಿ ಈ ಸಿನಿಮಾದಲ್ಲಿ. ಓಕೆ, ಸೊ ಅಜಯ್ ಜೊತೆಗೆ ಇದು ಎರಡನೇ ಸಿನಿಮಾ ಅಂತ ಹೇಳ್ತಾ ಇದ್ರೆ ಆಗಲೇ, ಸೊ ಮೊದಲಿನ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಅಜಯ್ ಎಷ್ಟು ಬದಲಾಗಿದೆ ಅನಿಸುತ್ತೆ? ಆ್ಯಸ್ ಎನ್ ಆ್ಯಕ್ಟರ್ ಪ್ರತಿ ಟೈಮ್ ಆ್ಯಕ್ಟರ್ ಬೆಳೀತಾನೆ ಹೋಗೋದು, ಕಡಿಮೆ ಯಾವತ್ತೂ ಆಗಲ್ಲ. ಸೊ ಅವರು ಆ್ಯಸ್ ಎನ್ ಆ್ಯಕ್ಟರ್ ಬೆಳೀತಾನೆ ಇದ್ದಾರೆ. ಕೃಷ್ಣ ಸೀರೀಸ್ ಯಾವಾಗಲೂ ಒಂದು ಹಿಟ್ ಆಗಿದೆ, ಸೊ ಕೃಷ್ಣ ಟಾಕೀಸ್ ಕೂಡ ಅದೇ ರೇಂಜಿಗೆ ಹೋಗುತ್ತೆ ಅಂತ ನಮ್ಮೆಲ್ಲರೂ ಅನಿಸಿಕೆ ಅಷ್ಟೆ. ಓಕೆ, ಸಿಂಧು ಅಂದ ತಕ್ಷಣ ಪಕ್ಕಕ್ಕೆ ನೀನಾಸಂ ಸತೀಶ್ ನೆನಪಾಗ್ತಾರೆ, ಯಾಕಂದ್ರೆ ನಿಮ್ಮ ಪೇರ್ ಆಗಿತ್ತು. ಸೊ ಆ ಪೇರಲ್ಲಿ ಮತ್ತ್ಯಾವ ಸಿನಿಮಾಗಳು ಬರ್ತಾ ಇದೆ, ಆ ಥರದ್ದು ಏನು ಕಥೆಗಳು ನಡೀತಾ ಇದೆ ಅಂತ? ಇನ್ನು ಯಾವುದು ಡಿಸೈಡ್ ಆಗಿಲ್ಲ, ಬಟ್ ಆಬ್ವಿಯಸ್ಲಿ ಪ್ಲ್ಯಾನಿಂಗಲ್ಲಿ ಇದ್ದಾರೆ. ಮತ್ತೆ ಉದಯ್ ಮೆಹ್ತಾ ಅವರೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ನೋಡೋಣ ಎಲ್ಲ ಚೆನ್ನಾಗಾಗಿದ್ರೆ. ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು ಈ ಇತ್ತೀಚಿನ ದಿನಗಳಲ್ಲಿ? ಬೇರೆ ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬರ್ತಾ ಇದೆ, ದೊಡ್ಡ ಕನ್ನಡದ ಇಂಡಸ್ಟ್ರಿಯ ಕನ್ನಡ ಇಂಡಸ್ಟ್ರಿಯ ಸಿನಿಮಾಗಳ ದಾಟಿ ಚೇಂಜ್ ಆಗ್ತಿದೆ. ಸೊ ನೀವು ಗಮನಿಸಿದಂಗೆ ಏನೇನು ಚೇಂಜ್ ಆಗ್ತಿದೆ ಅನಿಸ್ತಾ ಇದೆ? ಟೆಕ್ನಿಕಲಿ ತುಂಬ ಚೇಂಜಸ್ ನಡೀತಾ ಇದೆ. ಆ್ಯಕ್ಚುಲಿ ತುಂಬ ಒಳ್ಳೊಳ್ಳೆ ಆಫ್ ಬೀಟ್ ಸಿನಿಮಾಗಳು ಬರ್ತಾ ಇದೆ. ಮುಂಚೆ ಕಮರ್ಷಿಯಲ್ ಸಿನಿಮಾನೇ ಹಿಟ್ ಆಗ್ತಾ ಇತ್ತು, ಬಟ್ ಈಗ ಆ ಥರ ಅಲ್ಲ. ಕತೆ ಆಧಾರಿತ ಯಾವ ಸಿನಿಮಾ ಆದ್ರೂ ಸರಿ, ಕತೆ ಚೆನ್ನಾಗಿದ್ದರೆ, ಅದೊಂದು ಥ್ರೆಡ್ ಚೆನ್ನಾಗಿದ್ದರೆ, ಮೇಕಿಂಗ್ ಚೆನ್ನಾಗಿದ್ದರೆ, ಖಂಡಿತ ಜನರು ಬಂದು ನೋಡೇ ನೋಡ್ತಾರೆ. ಸಾಕಷ್ಟು ಸಿನಿಮಾಗಳು ನಮ್ಮ ಕನ್ನಡ ನ್ಯಾಷನಲ್ ಅವಾರ್ಡ್ ಕೂಡ ಗೆದ್ದಿದೆ. ಸೊ ಇಟ್ ಪ್ರೂವ್ಸ್. ಓಕೆ, ಸೊ ಸಾಮಾನ್ಯವಾಗಿ ಕಥೆಗಳು ಬರ್ತಾ ಇರುತ್ತೆ, ನಿಮ್ಗೆ ಸೂಟ್ ಆಗದೆ ಇರುವಂಥದ್ದು ಅಥವಾ ಸೂಟ್ ಆಗುವಂಥ ಕಥೆಗಳು ಬಿಟ್ಟಿದ್ದೆಷ್ಟು ಕೇಳಿದ್ದೆಷ್ಟು ಕಥೆಗಳು ಈಗ ಬಿಟ್ಟಿದ್ದೆಷ್ಟು ಕೇಳಿದಷ್ಟು ನಾನು ಲೆಕ್ಕ ಇಟ್ಕೊಂಡಿಲ್ಲ, ಬಟ್ ನನಗೆ ಯಾವತ್ತೂ ಮಾಡಿದ ಪಾತ್ರನೇ ಮತ್ತೆ ಮಾಡೋಕ್ಕೆ ಇಷ್ಟ ಇರಲ್ಲ. ಈವನ್ ಕ್ಯಾರೆಕ್ಟರ್ ಸೇಮ್ ಇದ್ರೂ ಕತೆ ನನಗೆ ಸಿಮ್ಲರ್ ಆಗಿರಬಾರ್ದು. ಸೊ ಆ ಥರನೇ ಚೂಸ್ ಮಾಡ್ತೀನಿ. ಸಾಕಷ್ಟು ಒಂದು ಏಳೆಂಟು ಸಿನಿಮಾ ಕತೆ ಕೇಳಿದ್ದೀನಿ ನಾನು, ಅದರಲ್ಲಿ ಕೃಷ್ಣ ಟಾಕೀಸ್ ಇಷ್ಟ ಆಯಿತು, ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು. ಸೊ ಹಾಗಾಗುತ್ತೆ. ಓಕೆ, ನಾಯಕ ನಟಿ ಮದುವೆ ಆದಮೇಲೆ ಸಿನಿಮಾಗೆ ಬರಲ್ಲ, ಬರ್ತಾರೆ, ಅದಾಯಿತು ಇದಾಯಿತು, ಒಂದಷ್ಟು ಗಾಸಿಪ್ಗಳು ಹರಿದಾಡುತ್ತೆ. ಸೊ ಆ ಗಾಸಿಪ್ಗಳನ್ನ ಈಗೂ ಹ್ಯಾಂಡಲ್ ಹೆಂಗೆ ಮಾಡ್ತಿದ್ದೀರಂತ? ನಾನು ಗಾಸಿಪ್ಗೆ ಯಾವತ್ತೂ ತಲೆ ಕೆಡ್ಸ್ಕೊಂಡವಳಲ್ಲ ಅಲ್ವೇ ಅಲ್ಲ. ನನ್ನ ಕೆಲಸ ಏನಿದೆ ನಾನು ಮಾಡ್ತೀನಿ. ಸೊ ನಾನು ಮಾತಾಡೋದಕ್ಕಿಂತ ನನ್ನ ಕೆಲಸ ಮಾತಾಡುತ್ತೆ. ಸೊ ಹಾಗಾಗಿ ನಾನು ಯಾರಿಗೂ ಏನು ಯಾವ ಪ್ರಶ್ನೆಗೂ ಉತ್ತರ ಕೊಡೋಕ್ಕೆ ಹೋಗಲ್ಲ. ನಾನು ಮಾಡಿ ನನ್ನ ಸಿನಿಮಾ ಬರುತ್ತೆ, ನನಗೆ ಕ್ಯಾರೆಕ್ಟರ್ ಇಷ್ಟ ಆದರೆ, ಸಿನಿಮಾ ಇಷ್ಟ ಆದರೆ ನಾನು ಮಾಡ್ತೀನಿ, ಮಾಡ್ತಾ ಹೋಗ್ತೀನಿ ಅಷ್ಟೆ. ಓಕೆ, ನಿಮ್ಮ ಟ್ರೆಕ್ಕಿಂಗ್ ತುಂಬ ಇಷ್ಟ, ಈಗ ಇತ್ತೀಚೆಗೆ ಹೋಗಿದ್ದೆ ಎಲ್ಲೇ ಎಲ್ಲಿ ಹೋಗ್ತಾ ಇದ್ರೆ ಒಟ್ಟಿಗೆ ನೀವು ಮತ್ತು ನಿಮ್ಮ ಹಸ್ಬೆಂಡು ಟ್ರೆಕ್ಕಿಂಗ್ ಹೋಗಿದ್ದ ಅಥವಾ ಟೂರ್ ಎಲ್ಲರೂ ಹೋಗಿದ್ದ? ಟ್ರೆಕ್ಕಿಂಗ್ ಅಂತ ಇತ್ತೀಚೆಗೆ ಎಲ್ಲೂ ಹೋಗಿಲ್ಲ, ಬಟ್ ಶೂಟಿಂಗ್ ಅಂತ ಕಾಶ್ಮೀರ್ಗೆ ಹೋಗಿದ್ದೆ ಅಷ್ಟೇ, ಕಾಣದಂತೆ ಮಾಯವಾದನು ಸಿನಿಮಾದ ಸಾಂಗ್ ಶೂಟು. ಸೊ ಶೂಟಿಂಗ್ ಮಧ್ಯದಲ್ಲೇ ಟ್ರೆಕ್ಕಿಂಗ್ ಸಂದರ್ಭ ಕೂಡ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇದು ಸಿಂಧು ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ರೇವಂತ್ ಪಿ ಜೆ ಅವರು ಎಂಟರ್ ಆಗ್ತಿರೋ ಸೋನ ನ್ಯೂಸ್.